ಮಾಹಿತಿ ನೆಲಮಾಳಿಗೆಯಲ್ಲಿ ಆನೆ ದಂತ ಇಟ್ಟಿದ್ದಾರೆ, ಅದು ಇಟ್ಟಿದ್ದಾರೆ, ಇದು ಇಟ್ಟಿದ್ದಾರೆ ಅಂತ ಬೆಂಗಳೂರಿಗೆ ಮೆಸೇಜ್ ಹೋಗಿದೆಯಾ ಸರ್? ಹಂಗಾಗಿ ಸಿ ಸಿ ಎಫ್ ಸಾಹೇಬರು ಬೆಂಗಳೂರಿಗೆ ಮೆಸೇಜ್ ಕೊಟ್ಕೊಂಡು ಲೊಕೇಶನ್ ಮಾಡಿಕೊಂಡು ಲೊಕೇಶನ್ ಎಲ್ಲ ಶೇರ್ ಮಾಡಿ ಕೊಟ್ಟೆ. ಡಾಕ್ಟರ್ ಮನೆ ಅಂತ ನನಗೇನು ಗೊತ್ತಿಲ್ಲ, ಸ್ಟಾಫನ್ನು ಕಳಿಸಿದ್ರು ನಾನು ಡಿ ಸಿ ಹತ್ರ ಮಾತಾಡಿದ್ದೀನಿ. ಇವೆಲ್ಲ ಎಷ್ಟು ವರ್ಷದ ಹೇಳಿ ಬಹಳ ಮನೆಯಲ್ಲಿ ಇದಾವೆ. ನೀವ್ ಒಂದ್ ಕಡೆಯಿಂದ ಹೋಗಿ ಎಲ್ಲರ ಮನೆಗೂ, ನಮ್ ಎಲ್ಲರ ಮನೆಯಲ್ಲಿ ಇದಾವೆ ಇವೆಲ್ಲ. ಇದನ್ನ ಹೊಡೆದ್ಕೊಂಡು ಇದಾಗಿದ್ದಲ್ಲ, ಇದಕ್ಕೆ ಉದುರಿಸ್ತದೆ. ಇದು ಕೊಡುದು ಒಂದ್ ಹಂತಕ್ಕೆ ಬಂದ್ ಕೊಡಿ. ನಾನು ಎನ್ಕ್ವೈರಿನಲ್ಲಿ ಅದೇನ್ ಬೇಕು ಮಾಡ್ಕೊಡಿ ಮಾಡಿದ್ವಿ ನೋಡಿ. ಈ ಹಂತದಲ್ಲಿ ಸ್ವಲ್ಪ ಕೋಆಪರೇಟ್ ಮಾಡಿ ಸರ್. ಅಲ್ಲ, ಕೋಆಪರೇಟ್ ಅಂದ್ರೆ ಏನ್ ಮಾಡ್ಬೇಕು? ನಾವು ಹೇಳಿದ್ದೀನಿ ಅವ್ರಿಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳಿ. ನೀವು ಅವ್ರನ್ನ ಮಾತ್ರ ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಇದನ್ನ ಸೀಸ್ ಮಾಡಿ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ನೀವು ಇಷ್ಟೊತ್ತು ಅವ್ರ ತಲೆ ಮೇಲೆ ಕೈ ಎಳ್ದು ಸುಮ್ಮನೆ ಮೊನ್ನೆ ಆ ಇಬ್ಬರನ್ನ ಭಟ್ರನ್ನ ಕರ್ಕೊಂಡು ಹೋದ್ರಲ್ಲ, ಇಲ್ಲಿ ಬಾಳೆಹೊನ್ನೂರಿನಲ್ಲಿ ಇಬ್ಬರು ಬ್ರಾಹ್ಮಣರನ್ನ ಕರ್ಕೊಂಡು ಹೋಗಿ ತಿಂಗೇನೆ ಬನ್ನಿ, ನಿಮ್ಗೆ ಏನು ತೊಂದರೆ ಮಾಡೋದಿಲ್ಲ, ಅಲ್ಲಿ ಸ್ವಲ್ಪ ಬಂದು ಹೋಗಿ ಅಂತ. ಆ ಪಾಪದ ಬ್ರಾಹ್ಮಣರನ್ನ ತೊಗೊಂಡು ಹಾಕಿದ್ರಿ, ಮಂತ್ರಿಗಳ ಮಕ್ಕಳನ್ನ ಯಾರು ತರಲಿಲ್ಲ ನೀವು. ಸುಮಾರು ಜನರ ಕೊಳ್ಳಲ್ಲಿ ಇದಿತ್ತು, ಯಾರನ್ನು ಕರ್ಕೊ ಬರಲ್ಲ, ಹುಲಿ ಹುಗ್ರ ಕರ್ಕೊ ಬರಲ್ಲ. ನೀವು ಒಳಗಡೆ ಹೋಗಿ ಮಾತಾಡ್ಬಾರ್ದು, ಇದು ಸಾರ್ವಜನಿಕವಾಗಿ ಆಗ್ಲಿ. ಅವ್ರು ನೋಡ್ರಿ, ಒಂದು ಗೌರವಾನ್ವಿತ ಕುಟುಂಬ ಅದು, ಬಹಳ ಹಳೆಯ ಕುಟುಂಬ ಇದು. ಅಜ್ಜನ ಇಲ್ಲಿ ಇವು ಇವು ಇದಾವಲ್ಲ, ಈ ಗಂಧದ್ದು ಗಂಧದ್ದು ಇಲ್ಲಿ ಉರುಸ್ ಆಗ್ತದೆ, ಹಣಗೆರೆ ಕಟ್ಟದ. ಅದಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಂಪ್ರದಾಯಿಕವಾಗಿ ಎರಡು ಕಮ್ಯುನಿಟಿಗಳ ಒಂದು ಇದು ಇದು ಈ ಮನೆ ಗಂಧ ತೆಗೆಯೋದು ಇದು ಮಾಡೋದು ಇಲ್ಲಿ ಇಲ್ಲಿ ಇಟ್ಟಿದ್ದಾರೆ. ಅವರು ವ್ಯಾಪಾರ ಮಾಡೋರಲ್ಲ. ಹಾಗಾಗಿ ನೀವು ಇದನ್ನೆಲ್ಲ ನೀವು ಬೇಕಾದ್ರೆ ಸೀಜ್ ಮಾಡಿದ್ದೀರಿ, ತಗೊಂಡೋಗಿ, ನಮ್ದೇನು ತೊಂದರೆ ಇಲ್ಲ. ಇದು ತಗೊಂಡೋಗಿ, ಆದರೆ ಅವ್ರನ್ನ ಮಾತ್ರ ಈ ಮನೆಯಿಂದ ಹೊರಗೆ ಓಡಿಸ್ಬಾರ್ದು ಯಾವ ಕಾರಣಕ್ಕೂ. ನಮ್ಮ ಹೆಣದ ಮೇಲೆ ತಗೊಂಡೋಗ್ಬೇಕಾಗತ್ತೆ, ನೀವು ಹೆಣದ ಮೇಲೆ ತಗೊಂಡೋಗ್ಬೇಕಾಗತ್ತೆ. ಹುಷಾರಿರಲಿ, ತಮಾಷೆ ಅಲ್ಲ. ಯಾವ್ದೋ ಇನ್ಫಾರ್ಮೇಶನ್ ಪ್ರಕಾರ ಬಂದಿದ್ದಾರೆ ಆ ಮನೆ, ಆ ಮನೆ ಹೇಗಿದೆ ಹಣಗೆರೆ ಅಂತ ಇದೆ, ನೀವು ಗೊತ್ತಿಲ್ಲ. ಇಲ್ಲಿ ಒಂದು ಗೋರಿ ಇದೆ, ಒಂದು ಭೂತಪ್ಪ ಚೌಡಪ್ಪ ಇದೆ, ಅದು ಎರಡರದ್ದು ಸಂಗಮ ಇದೆ. ಇಲ್ಲಿ ಇಲ್ಲಿ ಒಂದು ದೇವಸ್ಥಾನ ಇದೆ, ಬಹಳ ದೊಡ್ಡ ಉರುಸ್ ನಡೀತದೆ. ಪ್ರತಿ ದಿನ ಸಾವಿರಾರು ಜನ ಆ ದೇವಸ್ಥಾನಕ್ಕೆ ಬರ್ತಾರೆ. ಆ ದೇವಸ್ಥಾನದ ಉರುಸ್ ದಿವಸ ಈ ಮನೆಯಿಂದ, ಈ ಫ್ಯಾಮಿಲಿ ಮನೆಯಿಂದ ಈ ಗಂಧ ತೆಗೆದು ತಗೊಂಡು ಹೋಗ್ತಾರೆ, ಗಂಧ ಇದು ಮಾಡ್ಲಿಕ್ಕೆ ಊರಿಗೆ. ನಿಮ್ಗೆ ಗೊತ್ತಿರ್ಬೋದು ಉರುಸ್ ನಡೆಯುವಂತ ಜಾಗಕ್ಕೆ ಗಂಧ ಪ್ರಸಾದ, ಗಂಧ ಪ್ರಸಾದ ಅಂತ ಹೇಳಿ ಇಲ್ಲಿಂದನೇ ತಗೊಂಡು ಹೋಗ್ತಾರೆ. ಅದು ಅದು ಆಮೇಲೆ ಉರುಸ್ ಸ್ಟಾರ್ಟ್ ಆಗೋದು ಈ ಮನೆಯಿಂದ ಹೋದ್ರ ಮೇಲೆ. ಅದು ಏನಂದ್ರೆ ಈ ಮನೆಗೆ ಬಂದಿದ್ದಾರೆ ಹಳೇ ಕಾಲದ್ದು, ಒಂದು 150-300 ವರ್ಷದ ಇರ್ಬೋದು ಈ ಕಾಡ್ಕೊಂಡು ಕೋಡು ಇದೆ, ಜಿಂಕೆ ಕಾಡ್ಕೋಣ ಕೋಡ್ ಇದೆ, ಜಿಂಕೆ ಇದು ಕಾಡೊಳಗಡೆ ಇರುವಂತದ್ದು. ನಮ್ಮಲ್ಲಿ ಎಲ್ಲರ ಮನೆಯಲ್ಲೂ ಇದಾವೆ ಜಿಂಕೆ ಕೋಡು, ನೂರಾರು ವರ್ಷದ. ಹಾಗಾಗಿ ಈಗ ಬಂದಿದ್ದಾರೆ ಅವರು. ಈಗ ಅದನ್ನ ಅವರು ವಸ್ತುಗಳನ್ನೆಲ್ಲ ಕೊಟ್ಟರು ಅವ್ರನ್ನ. ಬಸವನಗದ್ದೆ ಅಂತ, ಬಸವನಗದ್ದೆ ನಿಯರ್ ಹಣಗೆರೆ, ತೀರ್ಥಳ್ಳಿ ತಾಲೂಕು ಹಣಗೆರೆ. ನಾನು ಎಸ್ ಸಿ ಎಫ್ ಇವರು ಇಲ್ಲಿ ಇದ್ದಾರೆ, ನಾನು ಕೊಡ್ಬೋದಾ ನಿಮ್ಮ ತಮ್ಮ ಫೋನ್ ಅವರಿಗೆ? ಸರ್ ಗುಡ್ ಮಾರ್ನಿಂಗ್ ಸರ್.
ಬೆಳಗ್ಗೆ ಬಂದು ನಾನು ವಾರಂಟ್ ಇಶ್ಯೂ ಮಾಡಿದ್ದೆ ಸರ್ಚ್ ವಾರಂಟ್ ಆ ಪ್ರಕಾರ ಅವರು ಕೋಆಪರೇಷನ್ ತಗೊಂಡು ಮನೆ ಓನರ್ ಎಲ್ಲ ಕೊಟ್ಟಿದ್ದಾರೆ ಸರ್ ಎಲ್ಲ ತೋರಿಸಿದ್ದಾರೆ ನೆಡಮಾಳಗಲ್ಲಿ ನಮ್ಮ ಅಜ್ಜನ ಕಾಲದಿಂದ ತೋರಿಸಿದ್ದಾರೆ ಈ ಆಕ್ಟ್ ಪ್ರಕಾರ ನಾವೀಗ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಸರ್ ಮೆಡಿಕಲ್ ಹಾಗಾಗಿ ಆನೆ ದಂತ ಏನು ಸಿಕ್ಕಿಲ್ಲ ಸರ್ ಜಿಂಕೆ ಕೊಂಬು ಮತ್ತೆ ಕಾಡ್ಕೊಣದ ಕೊಂಬುಗಳು ಸುಮಾರೊಂದು 15 ಇದಾವೆ ಸರ್ ಆ ಪ್ರಕಾರ ನಾವೀಗ ನಾನ್ ಅವೈಲೇಬಲ್ ಆಗಿದ್ದಕ್ಕಾಗಿ ನಾವು ಅವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಸರ್ ಪ್ರೊಸೀಜರ್ ಪ್ರಕಾರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಅದನ್ನ ಸಾಹೇಬರಿಗೆ ಹೇಳಿದೆ ಮೆಡಿಕಲ್ ಮಾಡಬೇಕು ನಾವೀಗ ಮೆಡಿಕಲ್ಲಲ್ಲಿ ಏನಾದ್ರು ಅವ್ರಿಗೆ ತುಂಬ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ ಮಾತ್ರೆ ತೊಗೊಂಡು ಮನಗಿದ್ದಾರೆ ಸರ್ ಅವರು ಅದಕ್ಕೆ ಬೇಕಾದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋ ಚಾಯ್ಸ್ ತಗೊಳ್ಳಿ ಅಂತ ಅಂದೆ ನಾನು ಅವರಿಗೆ ಬಟ್ ಅವರು ನಾವು ಹೋರಾಟ ಮಾಡ್ತೀವಿ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಬಿಡಲ್ಲ ಅಂತ ಎಂಬಲ್ಲಿ ಸರ್ ಹೇಳ್ತಿದ್ದಾರೆ ಸರ್ ಅದೇ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ರೈಟಿಂಗಲ್ಲಿ ನಮಗೇನು ಬಂದಿಲ್ಲ ಸರ್ ಈಗ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಸ್ಟೇಟ್ಮೆಂಟ್ ಬಟ್ ನಮಗೆ ರೈಟಿಂಗಲ್ಲಿ ಇಲ್ಲಿ ತನಕ ಏನೋ ಬಂದಿಲ್ಲ ಸರ್ ಬಂದಿಲ್ಲ ಸರ್ ಅದೇ ಯಾವ ರೀತಿ ನಾಳೆ ಏನಾದ್ರು ಅದೇ ಸರ್ ಈಗ ಪಿಟಿಷನರ್ ಲೈವ್ ಇರ್ತಾನೆ ಸರ್ ಈಗ ಒಂದು ಪಿಟಿಷನರ್ ಲೈವ್ ಇರ್ತಾನೆ ನಂದು ಏನೇ ಲ್ಯಾಪ್ಸಸ್ ಇದ್ರು ನನ್ನ ಮೇಲೆ ತಿರುಗುತ್ತೆ ಸರ್ ಏನು ಕೋರಿದ್ರೆ ನಾಳೆ ಅದಕ್ಕೆ ನಾನು ಆಯ್ತು ಸರ್ ಸರಿ ಸರ್ ಸರಿ ಸರ್ ಒಂದು ನಿಮಿಷ.